ಸರ್ ಈಗ ಕರ್ನಾಟಕದಾದ್ಯಂತ ಅಜ್ಞಾತ ಕಲಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯಿಸಿ. ಖಂಡಿತ ಖಂಡಿತ ನಮ್ಮಲ್ಲೇ ಇದೆ ನರೇಶ್. ಬಹಳಷ್ಟು ಹೋರಾಟಗಾರರು ಕುಟುಂಬಗಳು ಕಷ್ಟದಲ್ಲಿದ್ದರು ಅವ್ರ ಕಷ್ಟಗಳು, ಆದರೆ ಆ ಕಷ್ಟ ನಷ್ಟಗಳ ಬಗ್ಗೆ ಯಾರು ಹಂಚಿಕೊಂಡಿಲ್ಲ. ಆದರೆ ಅವರ ಸಣ್ಣ ಪುಟ್ಟ ಬಲಹೀನತೆ ಬಗ್ಗೆ ಮಾತಾಡ್ತಾರೆ ನಮ್ಮ ಜಿಲ್ಲೆ. ಹಂಗಾಗಿ ಈ ಜಿಲ್ಲೆಯಲ್ಲಿ ನಮ್ಮಂಥ ಯುವಕರಿಗೆ ಆದರ್ಶವಾಗಿರ್ತಕ್ಕಂಥ ನಾಯಕರು ಅವರಿಗೆ ಅಂಬೇಡ್ಕರ್ ಗೊತ್ತೇ ನೀಡಿಲ್ಲ, ಅಂಬೇಡ್ಕರ್ ವಿಚಾರ ನಾವು ಒದಗಿಲ್ಲ. ಆದರೆ ಅಂಬೇಡ್ಕರ್ ಆಶೆ ಏನಾಗಿತ್ತು, ಅವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ರು, ನಾವೇ ಮಾಡಬೇಕನ್ನೋದು ಮಾತು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದೆ. ಅಂಥದ್ರಲ್ಲಿ ಉರುಕುಂದಪ್ಪನವರು ರಿಕ್ಷಾ ಕುಡಿದು ಸಂಘವನ್ನು ಕಟ್ಟಿರ್ತಕ್ಕಂಥವ್ರು ಬಹಳ ಸೌಮ್ಯಜೀವಿ. ಅವ್ರ ಬಗ್ಗೆ ಹೆಚ್ಚಿನ ಅವ್ರು ತೀರ್ಕೊಂಡಾಗ ಅವ್ರ ಕುಟುಂಬದ ಸದಸ್ಯರಿಗೆ ನಾನು ಆಗಿರ್ತಕ್ಕಂಥ ಆಳು. ದಲಿತ ಸಂಘದ ಲೀಡರಂತ ನನ್ನ ಆತ ಗುರಿಯ ಬಿಟ್ಟು ಅಂತ ನಂತ ಕೇಳನ್ನ ಆತ ಗುರಿಯ ಬಿಟ್ಟು ಅಂತ ನಂತ ಕೇಳನ್ನ ಬಿಟ್ಟು ಎಲ್ಲೂ ಹೋಗಲ್ಲೆಂದ ನಮ್ಮಣ್ಣ ಆ ಜನರ
ಇದು ಜೀವನ. ಒಬ್ಬ ಬಡ ಕಾರ್ಮಿಕನಾಗಿ ರಿಕ್ಷಾ ಕುಡಿದು ಸಂಘಟನೆಯನ್ನು ಕಟ್ಟಿದ ಜೀವಂತ ನಾಯಕ. ಈ ನಾಯಕನ ಅಗಲಿಕೆ ಅವರ ಕುಟುಂಬಕ್ಕೆ ಸಲ್ಲ, ಇಡೀ ರಾಯಚೂರು ಜಿಲ್ಲೆಯ ದಲಿತ ಚಳವಳಿಗೆ ಬಹುಜನ ಚಳವಳಿಗೆ ದೊಡ್ಡ ಮಟ್ಟದ ಆಘಾತವನ್ನು ಸೃಷ್ಟಿಸಿರತಕ್ಕಂಥ ಇತಿಹಾಸ.